ಕರ್ನಾಟಕ ಟಿವಿಗೆ ಸ್ವಾಗತ ದೀಪಾವಳಿ ಅಂದ್ರೆ ಇಡೀ ವಿಶ್ವಾನೇ ಆಚರಿಸುವ ಹಬ್ಬವಾಗಿದೆ ಎಲ್ಲೆಡೆ ಬೆಳಕು ತುಂಬಿಕೊಂಡಿರುತ್ತದೆ ಅತ್ಯಂತ ಸಂಭ್ರಮ ಸಡಗರದಿಂದ ಹಿಂದೂಗಳು ಆಚರಿಸುವ ಹಬ್ಬವಾಗಿದೆ ಈ ದಿನ ಲಕ್ಷ್ಮೀ ಪೂಜೆಯನ್ನ ಎಲ್ಲೆಡೆ ಆಚರಿಸುತ್ತಾರೆ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸುವಂತೆ ಸಂಪತ್ತಿನ ದೇವತೆಯನ್ನು ಪ್ರಾರ್ಥಿಸುತ್ತಾರೆ ಹಾಗಾದರೆ ಲಕ್ಷ್ಮೀ ದೇವಿಯನ್ನ ದೀಪಾವಳಿಯ ದಿನ ಹೇಗೆ ಪೂಜಿಸಿದರೆ ಸಮೃದ್ಧಿ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ದೀಪಾವಳಿ ಹಬ್ಬದ ದಿನ ಲಕ್ಷ್ಮೀ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಹಾಗಾದ್ರೆ ಲಕ್ಷ್ಮೀ ಕುಬೇರ ಯಂತ್ರ ಅಂದರೆ ಏನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಯಂತ್ರವನ್ನ ಎಲ್ಲಿ ತೆಗೆದುಕೊಳ್ಳಬೇಕು ಎಂದು ತುಂಬಾ ಜನರಿಗೆ ಕುತೂಹಲವಿರುತ್ತದೆ ಆದರೆ ಈ ಯಂತ್ರವನ್ನು ಸ್ವಂತ ನೀವೇ ತಯಾರಿಸಿಕೊಳ್ಳಬಹುದು ಮೊದಲು ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ನಾಲ್ಕು ದಿಕ್ಕುಗಳಲ್ಲಿ ಅರಿಶಿನವನ್ನು ಹಚ್ಚಬೇಕು ನಂತರ ಸ್ಕ್ರೀನ್ ಮೇಲೆ ಬಂದಿರುವಂತಹ ಕುಬೇರ ಲಕ್ಷ್ಮಿ ಯಂತ್ರವನ್ನು ನೋಡಿ ಹಾಗೆಯೇ ನೀವು ಯಂತ್ರವನ್ನು ತಯಾರು ಮಾಡಿಕೊಳ್ಳಬೇಕು ಆ ಒಂಬತ್ತು ಸಂಖ್ಯೆಗಳನ್ನು ಸರಿಯಾಗಿ ನೀವೇ ಬ್ಲೂ ಇಂಕ್ ಪೆನ್ನಿನಿಂದ ಬರೆದುಕೊಂಡು ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯಲ್ಲಿ ಇಟ್ಟು ದೇವರ ಕೋಣೆಯಲ್ಲಿ ಇಡಬೇಕು ನಂತರ ಎಲ್ಲ ಒಂಬತ್ತು ಸಂಖ್ಯೆಗಳಿಗೆ ಅರಿಶಿನ ಕುಂಕುಮ ಹಾಗೂ ಒಂದು ರೂಪಾಯಿ ಕಾಯಿನ್ ಇಡಬೇಕು ಅದರ ಮೇಲೆ ಲಕ್ಷ್ಮಿಗೆ ಪ್ರಿಯವಾದ ಕೆಂಪು ಹೂವನ್ನು ಇಟ್ಟು ಧೂಪ ದೀಪಗಳಿಂದ ಯಂತ್ರವನ್ನು ಪೂಜಿಸಬೇಕು ಪೂಜಿಸುವಾಗ ಲಕ್ಷ್ಮೀ ಕುಬೇರ ಮಂತ್ರವನ್ನು ನೂರ ಎಂಟು ಸಲ ಪಠಿಸಬೇಕು ಒಂದು ವರ್ಷ ಅಂದರೆ ಮುಂದಿನ ದೀಪಾವಳಿಯವರೆಗೂ ಪ್ರತಿದಿನ ಯಂತ್ರವನ್ನು ಪೂಜಿಸಿ ಈ ಮಂತ್ರವನ್ನು ಪಠಿಸಬೇಕು ಅತ್ಯಂತ ಶಕ್ತಿಶಾಲಿ ಮಂತ್ರ ನಿಮಗೆ ಸಾಲ ಬಾಧೆಗಳಿದ್ದರೆ ಅನಾವಶ್ಯಕ ದುಡ್ಡು ಖರ್ಚಾಗುತ್ತಿದ್ದರೆ ಈ ತರಹದ ತೊಂದರೆಗಳಿಂದ ವಿಮುಕ್ತಿ ಹೊಂದಬಹುದು ಹಾಗೆಯೇ ದೀಪಾವಳಿ ದಿನ ಇನ್ನೊಂದು ಕೆಲಸ ಮಾಡಿ ಏನೆಂದರೆ ಆರು ಅರಿಶಿನ ಬಣ್ಣ ಇರುವಂತಹ ಕವಡೆ ಮತ್ತು ಆರು ಗೋಮತಿ ಚಕ್ರ ಆರು ಬಟ್ಲಡಿಕೆ ಒಂದು ರೂಪಾಯಿಯ ಆರು ಕಾಯಿನ್ಸ್ ಆರು ಕರ್ಪೂರ ಈ ಐದು ಪದಾರ್ಥಗಳನ್ನು ತೆಗೆದುಕೊಂಡು ಒಂದು ಬಿಳಿ ಬಟ್ಟೆಗೆ ಅರಿಶಿನ ಹಚ್ಚಿ ಈ ಎಲ್ಲ ಪದಾರ್ಥಗಳನ್ನು ಆ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಮನೆಯಲ್ಲಿ ನೀವು ದುಡ್ಡು ಇಡುವ ಜಾಗದಲ್ಲಿ ಇಡಬೇಕು ಅದನ್ನು ಮುಂದಿನ ದೀಪಾವಳಿಯವರೆಗೂ ಹಾಗೆಯೇ ಇಟ್ಟು ದಿನವೂ ಪೂಜೆ ಮಾಡಬೇಕು ದೀಪಾವಳಿಯ ದಿನ ಮನೆಯಲ್ಲಿ ಸಾಂಬ್ರಾಣಿ ಹಚ್ಚಿ ಹೊಸ್ತಿನಲ್ಲಿ ತಪ್ಪದೇ ದೀಪಗಳನ್ನು ಹಚ್ಚಬೇಕು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ